ವೀಕ್ಷಕರೇ, ಇದು ಜಿ ಟಿವಿ ನ್ಯೂಸ್. ನಾನ್ ಲಕ್ಷ್ಮಿ ಬಿರಾದಾರ್. ಭೀಮಾ ತೀರದ ಹಂತಕನಿಗೆ ಸಿಕ್ತು ಗೌರವ ಡಾಕ್ಟರೇಟ್. ಹೌದು, ಭೀಮಾ ತೀರದ ಹಂತಕ ಮಹಾದೇವ್ ಸಾಹುಕಾರನಿಗೆ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ. ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ಕೆರೂರ್ ಗ್ರಾಮಕ್ಕೆ ತೆರಳಿ ಈ ಡಾಕ್ಟರೇಟ್ ಪದವಿಯನ್ನ ನೀಡಲಾಗಿದೆ. ಏಷಿಯನ್ ಇಂಟರ್ನ್ಯಾಷನಲ್ ಇಂಡೋನೇಷಿಯಾ ಯೂನಿವರ್ಸಿಟಿ ಕರ್ನಾಟಕದ ಸಂಯೋಜಕ ಡಾಕ್ಟರ್ ರಾಜು ರೋಖಡೆ ಗೌಡ ಇದನ್ನ ಮಹಾದೇವ್ ಸಾಹುಕಾರನಿಗೆ ಪದವಿ ಪ್ರದಾನ ಮಾಡಿದ್ರು. ಭೈರವನಾಥ್ ಶಿಕ್ಷಣ ಸಂಸ್ಥೆಯಿಂದ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ಹಲವು ಸಾಮಾಜಿಕ ಸೇವೆಗಳನ್ನ ಗುರುತಿಸಿ ಈ ಪದವಿಯನ್ನ ಪ್ರದಾನ ಮಾಡಲಾಗಿದೆ. ಖುಷಿ ನೋಡ್ರಿ, ನನಗೆ ಏನೂ ಗೊತ್ತಿಲ್ಲ. ಅವರು ಬೆಂಗಳೂರಿಂದ ಫೋನ್ ಹಚ್ಚೋದು ರಾಜು ಚಂದ್ರಕಾಂತ್ ಕುಂಬಾರ್ ಅವ್ರು ಫೋನ್ ಹಚ್ಚೋದು. ನೀನು ಡಾಕ್ಟ್ರೇಟ್ ಇದು ಕೊಡ್ತೇನೆ ಅಂತೀನಿ. ಎಲ್ಲ ಸಂಬಂಧ ಕೇಳೋಣ. ನೀವು ಕೇಳಿ ನಾವು ಶಿಕ್ಷಣ ಸಂಬಂಧ ಈ ಸಾಮಾಜಿಕ ಇದನ್ನು ಮಾಡ್ತೀವಿ, ಗದ್ದಿನ ಸಂಬಂಧ ಮತ್ತು ಸಮಾಜ ಸೇವೆ ಮಾಡೋ ಸಂಬಂಧ ಇನ್ನೇನು ಡಾಕ್ಟರ್ ಕೈ ಕೊಟ್ಟು ಊರಾಗ ಹೋಗಿದ್ದೀನಿ ಬರೀತ. ಅವ್ರು ಬಂದರು ಏಷ್ಯನ್ ಇಂಟರ್ನ್ಯಾಷನಲ್ ಇಂಡೋನೇಷ್ಯಾ ಕರ್ನಾಟಕ ಸೊಸೈಟಿ ಬಂದು ಇವರು ರಾಜು ರೋಖಡೆ ಮತ್ತು ಮೋಹನ್ ನಲ್ವಾಡೆ ಮತ್ತು ಚಂದ್ರಕಾಂತ್ ಕುಂಬಾರ ಅವ್ರ ಸಮ್ಮುಖದಲ್ಲಿ ನಿಮ್ಗೆ ಪ್ರಶಸ್ತಿ ಅಂದ್ರೆ ಏನಕ್ಕೆ ಇದು ಪ್ರಶಸ್ತಿಯಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಾಯ್ತು ಅಂತಿರೋ ನಿಮ್ಗೆ ಜವಾಬ್ದಾರಿ ಹೆಚ್ಚಿಸ್ಕೊಂಡೇನಿ. ಮತ್ತೆ ಹೆಚ್ಚಿತ್ತು ಅವ್ರಿಗೆ ಮಾಸ್ಟರ್ ಶಾಲಿ ಒಂದು ಬಿಟ್ಟು ಏನು ಕೆಲಸ ಮಾಡಲ್ಲ. ಅವಾಗ ಶಾಲಿ ಇರ್ಬೋದು, ನಾನು ಶಾಲಿ ಕೆಲಸ ಜಾಸ್ತಿ ಮಾಡ್ತೀನಿ ಅಷ್ಟೇ. ಬಿಟ್ಟು ನಾನು ಮಾಡ್ತೀನಿ ಕೆಲಸ ಶಾಲಿ ಸಮಾಜಗಳಿಗಾಗಲಿ ಸಮಾಜ ಸೇವೆ ಇದೇ ಮಾಡ್ಬೋದಿರ್ತೀನಿ. ನಾನು ಹೊಲ್ದಾಗ ಒಕ್ಕಲ್ತನದ್ದು ಮಾಡ್ಬೋದಿರ್ತೀನಿ. ಕಾಂಟ್ರಾಕ್ಟ್ ಕೆಲಸ ಅಷ್ಟೇ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಜಿ ಟಿವಿ ನ್ಯೂಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.